Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಿಚನ್, ಇವತ್ತಿನ ಸ್ಪೆಷಲ್ ಮಸಾಲ ಚುರ್ಮುರೆ ಅಥವಾ ರೋಡ್ ಸ್ಟೈಲ್ನಲ್ಲಿ ಮಾಡ್ತಾರಲ್ಲ ಸ್ಟ್ರೀಟ್ ಸ್ಟೈಲ್ನಲ್ಲಿ ಅಂಥದ್ದು ಮಸಾಲ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನೋಡಿ, 3 ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಕ್ಯಾರೆಟ್ ಹಾಕ್ಕೊಳ್ಳಿ, ಸಣ್ಣ ಗ್ರೇಟ್ ಮಾಡಿರೋದು. ಹಾಗೆ 2-3 ಟೇಬಲ್ ಸ್ಪೂನು ಟೊಮೆಟೊ ಹಾಕ್ಕೊಳ್ಳಿ ಅದೇ ಬೌಲ್ಗೆ. ಹಾಗೆ ನೋಡಿ, ಚುರುಮುರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ. ಒಂದು ಸಣ್ಣ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮಕ್ಕಳಿಂದ ಮುದುಕರ ತನಕ ಚುರುಮುರೆನ ಎಂಜಾಯ್ ಮಾಡೋರೇ ಜಾಸ್ತಿ ಅಲ್ವಾ. 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಪಿಂಚ್ ಚಿಟಕಿ ಅರಶಿನ ಪುಡಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಮತ್ತು ಮಸಾಲ ಕಡಲೆಕಾಯಿ ಬೀಜ ನಾನು ಮಾಡಿದ್ದು, ಅದು ಕಾಂಗ್ರೆಸ್ ಕಡಲೆಕಾಯಿ, ಅದನ್ನು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಹೊರಗಡೆ ಎಲ್ಲ ತಿನ್ನೋದು ಅಂತ ಅಂದರೆ ಕರೋನಾ ಟೈಮಲ್ಲಿ ತುಂಬ ಡೇಂಜರ್ ಅಲ್ವಾ. ಅದ್ರ ಬದಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 2 ಪಿಂಚು ಗರಂ ಮಸಾಲ ಪೌಡ್ರು, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಬೆಳೆದಿದ್ರೆ ಬಿಡ್ಬೋದು. ಹಾಗೆ ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅವ್ರು ಯಾವ ಎಣ್ಣೆ ಹಾಕ್ತಾರೋ ಏನು ಹಾಕ್ತಾರೋ ಏನೂ ಗೊತ್ತಾಗೋದಿಲ್ಲ ಅಲ್ವಾ. ಅದ್ರ ಬದಲಾಗಿ ನಾವೆಲ್ಲ ಮನೆಯಲ್ಲಿರೋ ವಸ್ತುವಿಂದನೇ ಮಾಡ್ಬೋದು ನೋಡಿ ಇದು ಅಲ್ವಾ. ಹಾಗೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನು ಆಲಿವ್ ಆಯಿಲ್ ಹಾಕಿದ್ದೀನಿ. ಯಾವುದಾದ್ರೂ ಎಣ್ಣೆ ಹಾಕ್ಕೋಬೋದು. ಚೆನ್ನಾಗೊಂದು ಮಿಕ್ಸ್ ಕೊಡಿ ಸ್ಪೂನಿಂದನೇ. ಎಲ್ಲದಕ್ಕೂ ಚೆನ್ನಾಗಿ ಕೋಟ್ ಆಗಲಿ ಮತ್ತು ಅದ್ರ ಜ್ಯೂಸ್ ಎಲ್ಲ ಬಿಡಲಿ. ಈಗ ಅದಕ್ಕೆ 1 ಟೀಸ್ಪೂನು ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಎಲ್ಲ ಆರೋಗ್ಯಕರ ವಸ್ತುಗಳೇ ಹಾಕ್ಬಿಟ್ಟಿದ್ರಲ್ಲಿ ಮಾಡೋದು ಅಲ್ವಾ. ಕೋರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಅದು ಒಂಚೂರು ಹಾಕ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಫ್ ದ ಸಿಂಪ್ಲೆಸ್ಟ್. ಹಾಗೆ ನೋಡಿ, ಚುರುಮುರೆ ಮಾತ್ರ ಚೆನ್ನಾಗಿ ಫ್ರೆಶ್ ಆಗಿರಬೇಕು. ಕೈಯಿಂದ ನಾನು ತೋರಿಸ್ತಾ ಇದ್ದೀನಿ, ಅಷ್ಟು ಫ್ರೆಶ್ ಆಗಿದ್ದರೆ ಮಾತ್ರ ಇದು ಒಳ್ಳೆಯದಾಗೋದು. ಫಸ್ಟೇ ಸಾಗಿಯಾಗಿ ಅಂದರೆ ಮೆದು ಆಗಿಬಿಟ್ಟಿದ್ದರೆ ಇದು ಏನೂ ಚೆನ್ನಾಗಾಗೋದಿಲ್ಲ. ಮತ್ತು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು. ಈಗ ನಾನು ಎಷ್ಟು ಹಾಕಿದ್ದೀನಿ ಗೊತ್ತಾ, 40 ಗ್ರಾಮು ಚುರುಮುರೆ ಹಾಕಿದ್ದೀನಿ, ಅರೌಂಡ್ 2 ಕಪ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ಫುಲ್ ಆಗಬೇಕು ಮತ್ತು ಪರಿಮಳಯುಕ್ತ ಆಗಬೇಕು, ಎರಡೂ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಟ್ರೀಟ್ ಸ್ಟೈಲಲ್ಲಿ ಎಲ್ಲ ಸಿಗುತ್ತಲ್ಲ ಗಾಡಿಗಳಲ್ಲಿ ಅಂಥದ್ದು, ಇದು ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ, ಯಮ್ಮಿ. ಮತ್ತು ನೋಡಿ, ಏನೂ ಕಷ್ಟ ಇಲ್ಲ ಮಾಡೋದಲ್ವಾ. ಇವಾಗ ನಿಮಗೆ ರೆಡಿ ಆಯಿತು. ಇದನ್ನು ನೋಡಿ, 2 ಇದರಲ್ಲಿ ಪೇಪರ್ ಕವರಲ್ಲಿ ಅವ್ರು ಮಾಡೋ ಹಾಗೆ ಮಾಡಿಬಿಟ್ಟು ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೊಂದು ರೆಸಿಪಿ ಹಾಕೋ ತನಕ ಬಾಯ್ ಬಾಯ್.